ನನಗೂ ಮರಕ್ಕೆ ಬಾಧಕರನ್ನು ತೆಗೆದು ಅಮರ ಆಗಬೇಕು ಅನ್ನುವುದೇ ಆಸೆ. ನನಗೂ ಹಾಗೆ ಆ ಮರ ಒಂದು ಉಪಯೋಗ ಬರಬೇಕು ಅಂತ ಆಸೆ. ನೋಡುವ, ನಿಮಗೆ ಬೇಕಾಗಿ ವ್ಯವಸ್ಥೆ ಮಾಡುವ. ನನಗೆ ಬೇಕಾಗಿದ್ದಕ್ಕೆ ಅಂದ್ರೆ ಆ ಮರದಲ್ಲಿ ಸಮಸ್ಯೆ ಅಂತಾದ್ರೆ ವ್ಯವಸ್ಥೆ ಮಾಡುವ. ಆ ಮರದಲ್ಲಿ ದಕ್ಷಿಣ ದಿಕ್ಕಿಗೆ ಒಂದು ಹೀಗೆ ಗೆಲ್ಲು ಕಾಣುತ್ತದ. ಹೌದು, ಒಂದು ದೊಡ್ಡ ಟೊಂಗೆ ಹೋಗಿದೆ. ಅದರಲ್ಲಿ ಸ್ವಾಮಿ ಬಿಳಿ ಬಿಳಿ ಕಾಣುತ್ತದೆ. ಒಂದು ಕೆಳಗೆ ನೇತಾಡಿದ ಹಾಗೆ ನಿಮಗೆ ಬಿಳಿ ಬಟ್ಟೆ ಆಗಬೇಕಲ್ವೇ? ನನಗೆಂತ ಅದಕ್ಕೆ ಬಿಳಿ ಬಟ್ಟೆ ಅಂದ್ರೆ ಬಟ್ಟೆ ಅಂದ್ರೆ ದಾರಿ ಅಂತ ಅರ್ಥ. ಶುಭ್ರವಾದ ದಾರಿಯಲ್ಲಿ ನಡೆಯುವವರು. ನಾನಿದು ಕೊನೆಯ ಕಾಲಕ್ಕೆ ಆಗುವ ಬಟ್ಟೆದ್ದೇ ನೆನಪಾದದ್ದು. ನಿಮಗೆ ಅದೇ ಏನು ಸ್ವಾಮಿ ನೆನಪಾಗುವುದು? ನೀನು ನನ್ನದು ಸ್ವಲ್ಪ ದೊಂದ ಮಾತಾಡುದು. ಇಲ್ಲಪ್ಪ, ನಮ್ಮ ಕ್ರಮವೇ ಹಾಗೆ. ನೀನು ನೇರ ಮಾತಾಡುದಿಲ್ಲಲ್ಲ. ಇಲ್ಲಪ್ಪ, ಕಾಣತದ ಅದು ಯಾರು ಯಾರು ಯಾಕೆ ಎಳೆಯುವ? ನಿಮಗೇನು ಭಯ? ನನಗೆ ಭಯ ಅಲ್ಲ, ನಾನು ಮಾಡುವ ಲೋಕ ಕಲ್ಯಾಣಕ್ಕೆ ಅವನಿಂದ ಉಪಟಳ. ಬೇತೋಳನಿಂದ ಭಯ? ಭಯ ಹೌದು, ಅವನಿಂದ ತೊಂದರೆ. ಅದಕ್ಕೆ ನೀನು ಅವನನ್ನು ನಿವಾರಿಸಿ ಬಂದೆ ಅಂತಾದ್ರೆ ನೋಡು ಯಾವ ಎಷ್ಟು ಚಂದದಲ್ಲಿ ಆಗುತ್ತದೆ ನೋಡು. ಬೇತಾಳನನ್ನು ನಿವಾರಿಸಬೇಕು, ನಿಮ್ಮ ಯಜ್ಞಕ್ಕೆ ಉಪಕೃತನಾಗಬೇಕು. ಯೋಚನೆ ಮಾಡಬೇಡಿ, ನೀವು ಯಾಗಕ್ಕೆ ಬೇಕಾದ ಸಿದ್ಧತೆಯಲ್ಲಿ ಇರಿ. ಅವನನ್ನು ನಿವಾರಿಸಿ ನಾನು ಬರ್ತೇನೆ. ಹೌದಾ? ಧಾರಾಳ ಧೈರ್ಯ ಉಂಟಾ? ಓಹೋ, ನೋಡುವ ಎಷ್ಟು ಬಿದ್ದಿದೆ. ಎಂತೆಂತದ್ದನ್ನು ನೋಡಿದ್ದೇನೆ, ಮತ್ತೆ ಇಂಥದ್ದೆಲ್ಲ ಲೆಕ್ಕವ? ಅಂದ್ರೆ ಅಂತದ್ದೆಲ್ಲ ಲೆಕ್ಕವ? ಹಾಗೆ ಹಾಗೆ. ಇದು ಇಷ್ಟು ತಲೆ ಬಿದ್ದದ್ದು ಕಾಣುತ್ತದಲ್ಲ. ನೋಡುವ, ಇಷ್ಟು ಬಿದ್ದದಲ್ಲಿಗೆ ಒಂದು ತಲೆ ದೊಡ್ಡ ವಿಷಯ ಅಲ್ಲ ಬೀಳುವುದು. ಈ ಸಲ ಇಲ್ಲಿ ಈ ಒಂದು ತಲೆ ಬೀಳದೆ ಇದ್ದೀತ? ಬೇತಾಳ ಬೇತಾಳ. ಅದೇ ಅದೇ, ಈ ಕಡೆಗೆ ಕತ್ತಿ ತೋರಿಸಬೇಡ. ಬೇತಾಳ ಸರಿ ಕಾಣುತ್ತಾ ಇರುವುದು ಗಿರಿಮೂಲ ಮುಳ್ಳು ಮುತ್ತುಗದ ಮರ ಏರಬೇಕಲ್ಲ. ಸಾಗುತ್ತೇನೆ ಮುಂದೆ. Yeah.
ಬೆಂಕಿನತ್ತ ಹರಿದಾಡಿದಂತ ಆ ರೆಂಬೆಯಲ್ಲಿ ನೇತಾಡುವ ಬೇತಾಳನನ್ನು ಹೇಗಲ್ಲಿ ಕೇರಿಸಿ ನಡೆಯುತ್ತೇನೆ ನೋಡಿ. ನನ್ನನ್ನು ನಿಲ್ಲಿಸಿದ್ದೆ ವಿಕ್ರಮಾದಿತ್ಯ, ಹುಳ್ಳು ಮುತ್ತುಗಳ ಮರದಲ್ಲಿ ನೇತಾಡುತ್ತಾ ಇರುವಂತಹ ನನ್ನನ್ನು ಎಳೆದೊಯ್ಯುತ್ತಾ ಇದ್ದೀಯ. ನಿಜ, ಹೋಗುವಂತಹ ದಾರಿಯಲ್ಲಿ ಒಂದೊಂದು ಕಥೆಯನ್ನು ಹೇಳುತ್ತಾನೆ. ಆ ಕತೆ ಮುಗಿದ ಬಳಿಕ ಪ್ರಶ್ನೆಯನ್ನು ಕೇಳುವುದಕ್ಕಿದ್ದೇನೆ. ಎಷ್ಟು ಪ್ರಶ್ನೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಸರಿ, ಇಲ್ಲದಿದ್ದರೆ ನಿನ್ನ ತಲೆ ಸಾವಿರ ಹೋಳಾದೀತು. ನಿನ್ನ ಪ್ರಶ್ನೆಗೆ ಉತ್ತರವು ಕೊಡ್ತೇನೆ. ಇಷ್ಟರವರೆಗೆ ಅಂತ್ಯ ಮಾಡಿದ ನಿನ್ನಗೆ ಅಂತ್ಯಕ್ರಿಯೆಯನ್ನು ಮಾಡ್ತೇನೆ. ನೋಡೋಣ. ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರವನ್ನೇ ಕೊಟ್ಟಿದ್ದೀಯ. ಈಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಏನು ಕಥೆಯನ್ನು ಹೇಳುತ್ತೇನೆ. ಆ ಬಳಿಕ ಪ್ರಶ್ನೆ, ತಂದೆ ಮತ್ತೆ ಮಗ, ಮದುವೆ ಪ್ರಾಯಕ್ಕೆ ಬಂದಿರುವಂತಹ ಮಗ ಹಾಗೂ ಹೆಂಡತಿಯನ್ನು ಕಳೆದುಕೊಂಡಿರುವಂತಹ ತಂದೆ, ಇರುವರು ಮದುವೆಯಾಗುವುದಕ್ಕಾಗಿ ಹೊರಟು ವಧು ಅನ್ವೇಷಣೆಗಾಗಿ ಹೊರಟುತ್ತಾರೆ. ಆ ಕಾಲದಲ್ಲಿ ಬಳಲಿ ನದಿಯ ತಟಹದಲ್ಲಿ ಕುಳಿತಿರುತ್ತಾರೆ. ಅಲ್ಲಿ ಎರಡು ಹೆಜ್ಜೆ ಗುರುತುಗಳನ್ನು ಕಾಣುತ್ತಾರೆ. ಅಂದ್ರೆ ಎರಡೆರಡು ನಾಲ್ಕು ಹೆಜ್ಜೆ ಗುರುತು, ಕಾಲಿನ ಹೆಜ್ಜೆ ಗುರುತು. ಹೆಜ್ಜೆ ಗುರುತುಗಳನ್ನು ಕಂಡಂತ ಅವರು ಅವರಲ್ಲೇ ತೀರ್ಮಾನಿಸಿಕೊಳ್ಳುತ್ತಾರೆ ಕಾಣುವಂತಹ ಹೆಜ್ಜೆ ಗುರುತು ಹೆಣ್ಣು ಮಕ್ಕಳದು ಎಂಬುದಾಗಿ. ಸಣ್ಣ ಹೆಜ್ಜೆ ಗುರುತಿರುವವರನ್ನು ಮಗ ಮದುವೆಯಾಗುವುದು, ದೊಡ್ಡ ಹೆಜ್ಜೆ ಗುರುತಿರುವವರನ್ನು ತಂದೆ ಮದುವೆ ಆಗುವುದು. ಹಾಗಾಗಿ ತಮ್ಮೊಳಗೆ ತೀರ್ಮಾನಿಸಿಕೊಳ್ಳುತ್ತಾರೆ. ಆದ್ರೆ ಮದುವೆ ಆಗುತ್ತದೆ, ಮದುವೆ ಆದ ಬಳಿಕ ಅವರಿಗೆ ತಿಳಿಯುತ್ತದೆ ತಾವು ಕಲ್ಪಿಸಿಕೊಂಡಿದ್ದು ತದ್ವಿರುದ್ಧವಾಗಿದೆ ಎಂಬುದಾಗಿ. ಸಣ್ಣ ಹೆಜ್ಜೆ ಗುರುತಿರುವವಳು ತಾಯಿಯಾಗಿರುತ್ತಾಳೆ, ದೊಡ್ಡ ಹೆಜ್ಜೆ ಗುರುತಿರುವವಳು ಮಗಳಾಗಿರುತ್ತಾರೆ. ಈಗ ನಿನಗೆ ಪ್ರಶ್ನೆ, ಈರುವರಲ್ಲಿ ಹುಟ್ಟಿದ ಮಕ್ಕಳಿಗೆ ಯಾವ ಸಂಬಂಧವಾಗುತ್ತದೆ? ನಿನ್ನ ಕಥೆ ಅರ್ಥವಾಯಿತು. ವಧು ಅನ್ವೇಷಣೆಗೆ ಬೇಕಾಗಿ ಹೊರಟ ತಂದೆ ಮಗ, ತಾಯಿಯನ್ನು ಕಳಕೊಂಡ ಮಗ, ಹೆಂಡತಿಯನ್ನು ಕಳಕೊಂಡ ತಂದೆ, ಅಲ್ಲಿಯೂ ಹಾಗೆ ತಂದೆಯನ್ನು ಕಳಕೊಂಡ ಮಗಳು ಮಾತ್ರವಲ್ಲ ಗಂಡನನ್ನು ಕಳಕೊಂಡ ಹೆಂಡತಿ, ಈರುವರು ಸಂಗಮವಾಗುವುದು ಎಲ್ಲಿ ಅಂತ ಕೇಳಿದರೆ ನದಿ ತಟದಲ್ಲಿ. ಹೆಜ್ಜೆ ಗುರುತಿನ ಪ್ರಕಾರ ದೊಡ್ಡ ಹೆಜ್ಜೆ ಇದ್ದವಳು, ಇವರು ಭಾವಿಸುವುದು ಮಗಳು ಅಂತ, ತಾಯಿ ಅಂತ. ಸಣ್ಣ ಹೆಜ್ಜೆ ಗುರುತಿನವಳು ಮಗಳು ಅಂತ. ಆದ್ರೆ ಪರಿಣಾಮದಲ್ಲಿ ಅವರವರು ಒಂದಾದ ಕಾಲದಲ್ಲಿ ವಿಷಯ ಗೊತ್ತಾಗುತ್ತದೆ, ಬದಲಾಗಿರ್ತದೆ. ಸಣ್ಣ ಹೆಜ್ಜೆ ಗುರುತಿನವಳು ತಾಯಿಯು, ದೊಡ್ಡ ಹೆಜ್ಜೆ ಗುರುತಿನವಳು ಮಗಳು ಆಗಿರುವುದರಿಂದ ಒಪ್ಪಂದ ಪ್ರಕಾರ ಮಗ ತಾಯಿಯನ್ನು ಮದುವೆ ಆಗಬೇಕು, ಹಾಗೆ ತಂದೆ ಮಗಳನ್ನು ಮದುವೆ ಆಗಬೇಕು. ಇವರಿರುವರ ಸಂಯೋಗದಿಂದ ಹುಟ್ಟತಕ್ಕಂತ ಮಗುವಿಗೆ ಏನು ಸಂಬಂಧ, ಏನು ಸಂಬಂಧವಾಗುತ್ತದೆ ಹೇಳಿ ನೋಡುವ ಉತ್ತರ. ಇದಕ್ಕೆ ಉತ್ತರ ಉಂಟೆ. ಕೆಲವೊಂದು ಸಲ ಕೆಲವು ಪ್ರಶ್ನೆಗೆ ಉತ್ತರವೇ ಇರುವುದಿಲ್ಲ. ಇದು ಪ್ರಶ್ನಾತೀತ ಉತ್ತರಾತೀತ. ಹಾಗಾದ ಕಾರಣ ಈ ಪ್ರಶ್ನೆಗೆ ನನ್ನಲ್ಲಿ ಅಂತಲ್ಲ ವಿಮರ್ಶೆಯಲ್ಲಿಯೂ ಉತ್ತರ ಇಲ್ಲ. ಆದ್ದರಿಂದ ನನಗೆ ಇದಕ್ಕೆ ಉತ್ತರ ಗೊತ್ತಿಲ್ಲ. ಮೆಚ್ಚಿದ್ದೇನೆ ವಿಕ್ರಮಾದಿತ್ಯ, ಮೆಚ್ಚಿದ್ದೇನೆ. ನಾನು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವೇ ಇಲ್ಲ. ಯೋಚಿಸಿದವನ ತಲೆ ಹಾಳಾದೀತೆ ವಿನಃ ಉತ್ತರ ದೊರಕುವುದಕ್ಕಿಲ್ಲ. ನಿನ್ನದಾದಂತಹ ಈ ಉತ್ತರಕ್ಕೆ ಮೆಚ್ಚಿದ್ದೇನೆ. ಯಾಕೆ ಯಾಕೆ ನಿನ್ನ ಯೋಗ್ಯತೆ ಏನು ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ನಾನು ಸಾಮಾನ್ಯನಲ್ಲ, ಹರಣಗಣ, ಬೇತಾಳ, ಮುಳ್ಳು ಮುತ್ತುಗದ ಮರದ ಮೇಲೆ ಕುಳಿತುಕೊಂಡಿದ್ದೆ. ಎಳೆ ತಂದಿದ್ದೀಯಲ್ಲ, ನಿನಗೋರ್ವ ಸೂಚಿಸಿದ್ದಾನಲ್ಲ ಕಾಪಾಲಿಕ, ಅವನನ್ನು ಒಳ್ಳೆಯವನೆಂಬುದಾಗಿ ಭಾವಿಸಿದೆಯ? ಒಳ್ಳೆಯವನಲ್ಲ, ಮತ್ತೆ ಯಾಗವನ್ನು ಮಾಡ್ತಾ ಇದ್ದಾನೆ. ಯಾವ ಯಾಗ? ನರಮೇಧ ಯಾಗ. ಅವನ ಅಂತರಂಗವನ್ನು ತಿಳಿಯುವುದಕ್ಕೆ ಬೇಕಾಗಿ ಅವನಲ್ಲಿ ದ್ವಂದ್ವವಾಗಿಯೇ ಮಾತಾಡಿದೆ, ಅವನಲ್ಲಿ ದ್ವಂದ್ವಾತೀತತ್ವ ಉಂಟು ಅಂತ ಭಾವಿಸಿದೆ. ಆಗಿದ್ರೆ ಅವನಲ್ಲಿ ಸ್ವಾರ್ಥವೇ. ಲೋಕದ ಒಳಿತಿಗಾಗಿ ಮಾಡುವ ಯಾಗ ಅಲ್ಲ, ಅವನ ಸ್ವಾರ್ಥಕ್ಕಾಗಿ ಮಾಡುವ ಯಾಗಕ್ಕೆ ನಿನ್ನನ್ನು ಹೋಮಿಸುವುದಕ್ಕಾಗಿ ಬರಮಾಡಿಸಿದ್ದಾನೆ ಆತ. ಚಕ್ರವರ್ತಿಯೋರ್ವನ ತಲೆ ತೆಗೆಯುವ ದ್ವಾರ
ನರಮೇತದಲ್ಲಿ ಕೋಳಿಕೊಂಬೆಯ ಸಾಕ್ಷಾತ್ಕಾರ. ಇದು ಅವನ ದೂರದೃಷ್ಟಿ. ದೂರದೃಷ್ಟಿ ಹೌದು, ದುರಾಲೋಚನೆ ಹೌದು. ಯಾಕೆ? ಒಬ್ಬ ಚಕ್ರವರ್ತಿಯ ತಲೆಯನ್ನು ಅರ್ಪಿಸಿದ ಎಂದಾದರೆ 100 ಅರಸು ಮಕ್ಕಳು ತಲೆಯನ್ನು ಹೋಮಿಸಿದಂತಹ ಭಾಗ್ಯ ಅವನಿಗೆ ಒದಗುತ್ತದೆ. ಮಾತ್ರವಲ್ಲ, ನೀನೊಂದು ಕೆಲಸ ಮಾಡಬೇಕು. ಆ ಕಾಪಾಲಿಕನ ತಲೆಯನ್ನೇ ಕಡಿದು ಹೋಮಕ್ಕೆ ಹೋಮಿಸಿದಿ ಎಂದಾದರೆ ಓರ್ವ ಚಕ್ರವರ್ತಿಯನ್ನು ಹೋಮಿಸಿದಂತಹ ಪುಣ್ಯದ ಫಲ ನಿನಗೆ ಸಿಗುತ್ತದೆ. ಕಾಳಿಕಾ ಮಾತೆ ನಿನಗೆ ಒಳಿಯುತ್ತಾಳೆ. ಹಾಗಾಗಿ ನಾನು ಹೇಳುವುದು, ಅವ ಮುಂದೆ ಏನು ಮಾಡುತ್ತಾನೋ, ನೀನು ಮುಂದೆ ಏನು ಮಾಡಬೇಕು ಎಂಬುದನ್ನು ನೀನು ಅರ್ಥವಿಸಿಕೊಂಡಿದ್ದಿ ಎಂಬುದು ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಉಂಟು. ಹಾಗಾಗಿ ಮುಂದಿನ ಕಾರ್ಯವನ್ನು ನೀನೇ ಸಾಗು. ಕಷ್ಟಕಾಲ ಬಂತು ಎಂದಾದರೆ ನನ್ನನ್ನು ನೆನವರಿಕೆ ಮಾಡು, ನಿನ್ನನ್ನು ರಕ್ಷಿಸ್ತೇನೆ. ಕಾಪಾಲಿಕನ ಬಳಿಗೆ ಇದು ಕೆಳಗಿನವರು ಹೋಗುವುದಕ್ಕೆ ಕಾರ್ಯ. ನಾವು ನಿಮ್ಮನ್ನು ಮೇಲೆ ಹಾಕದೆ ಮತ್ತೆ ಹೋಗ್ಲಿಕ್ಕಿಲ್ಲ. ಯಾಕೆ? ಈ ತಲೆಯಲ್ಲಿವರೆಗೆ ಹೋಗುತ್ತದೋ ಈ ಶಕ್ತಿಯಿಂದ ಅಲ್ಲಿವರೆಗೆ ಸಾಗುವುದಕ್ಕಿರುವ ತಲೆ ಚಕ್ರವರ್ತಿಯ ತಲೆ. ಇದು ಹೋಗಾದ ಕಾರಣ ನೀವೇ ಕಾಣಿಸಿದ ಬೇತಾಳನ ತಲೆಯನ್ನು ಹಿಡಿದು ಎಳೆಯುವಂತೆ ಹೋದೆ. ಹೇಗಲಿಗೇರಿಸಿಕೊಂಡು ಬರುವಾಗ ಅವ ಹಿಂದೆ ನಾ ಮುಂದೆ, ಅವ ಹಿಂದೆ ನಾ ಮುಂದೆ ಎಳಿದ್ನ ಕಾಲು. ಅಲ್ಲ, ಕಾಲೆಳೆಯದೆ ಬಿಟ್ಟಾಣ. ಕೆಲವರೆಲ್ಲ ಕಾಲೆಳೆಯುವುದು ನೋಡಿದ್ರೆ ಮತ್ತೆ ಒಂದು ಎಳೆಯುವ ಕಾಲಲ್ಲಿ ಎಳಿಬೇಕಷ್ಟೇ. ಒಂದು ಸ್ವಾಮಿ ನಂಬಿಕೆ ಸಿಗುವುದೇ ಕಾಲೆಳೆಯುವವರು ಅಂತ ಸಿಗಬೇಕಂತದ್ದು. ಆಘಾತ ನಿನಗೆ ಮತ್ತೆ ನೇರ ತೋರಿಸಿಡುವ ಸತ್ಯ. ಆಘಾತ ಕಾರಣ ನೇರವಾಗಿ ಅವನನ್ನು ನಿವಾರಿಸಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಬೇತಾಳ ಇಲ್ಲ, ಇನ್ನು ನಿಮಗೆ ಸಮಸ್ಯೆ ಇಲ್ಲ. ಮಾಡಿ ಯಾಗ ಪೂರ್ಣಗೊಳಿಸಿ ನಾನಿದ್ದೇನೆ. ಯಾವ ತಡೆ ಬಂದರೂ ವಿಕ್ರಮೋರ್ಕಣಾಯುಧ ಬಲೆ. ಯಾಗಕ್ಕೆ ಸಿದ್ಧತೆ ಆಗಿದೆ, ಒಂದು ಕೊರತೆ ಉಂಟು. ಏನ್? ಸ್ನಾನ ಆಗ್ಲಿಲ್ಲ. ಯಾರದ್ದು? ನಿನ್ನದ್ದು. ಅಲ್ಲಿಗೆ ಹೋಗಿ ಬಂದು ಶುದ್ಧ ಬೇಡ. ಬೇತಾಳನನ್ನು ಮುಟ್ಟಿದವ ಯೋಚನೆ ಮಾಡಬೇಡಿ. ನಾವು ಸಂಸ್ಕಾರ ಉಳ್ಳವರು. ಹಾಗಾದ ಕಾರಣ ಬರುವಾಗಲೇ ಕೊಳದಲ್ಲಿ ಇಳಿದು ಸ್ನಾನ ಪೂರೈಸಿಯೇ ಬಂದಿದ್ದೇನೆ. ಒಳ್ಳೇದಾಯ್ತು, ಕೊನೆಯ ಸ್ನಾನಕ್ಕೆ ಕಾಯಬೇಕು ಅಂತೇನು ಇಲ್ಲ. ಇಲ್ಲ, ನಾವು ಯಾರ್ಯಾರಿಗೆಲ್ಲ ಸ್ನಾನ ಮಾಡಿಸಬೇಕು ಅಷ್ಟು ಮಾಡಿಸಿಯೇ ಹೋಗು. ಇದು ಇದು ನಿನ್ನದು ಕೊನೆ, ಇಲ್ಲಿ ಕೊನೆ. ಅವನಿಗೆ ಸ್ನಾನ ಮಾಡಿಸಿದ್ದೇನೆ, ಇನ್ನು ಯಜ್ಞದ ಪೂರ್ಣಾಹುತಿಯ ಅವಭೃತ ನಿಮಗೆಲ್ಲವೂ ಆಗಬೇಕಾದದ್ದು. ನಿಮಗೆ ಈ ಸಲ ಸ್ನಾನ ಮಾಡಿಸುವ ಅವಭೃತದ ಸ್ನಾನ ನಿಜ. ಆದ್ರೆ ಒಂದುಂಟು, ಕಾಣುತ್ತಾ ಉಂಟಲ್ಲ ಆಳೆತ್ತರದ ಮೂರ್ತಿ. ಆಳಿಕಾಂಬೆ ನಮೋ ನಮಃ. ಎಂತದ್ದು ಅಷ್ಟು ದೊಡ್ಡ ಮೂರ್ತಿಗೆ ಹಾಗೆ ನಮಸ್ಕಾರ ಮಾಡಿದ್ರೆ ಆಗುತ್ತದ? ಮತ್ತೆ ಉದ್ದಂಡ ಪ್ರಣಾಮ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಬೇಕು. ಏನು ಸ್ವಾಮಿ, ಕಾಲಕಾಳೇಶ್ವರನ ಆರಾಧಕ ನಾನು. ನಾವು ಕಾಳಿ ಆರಾಧಕ. ಇಷ್ಟರವರೆಗೆ ನಮಗೆ ಎದ್ದೆ ಪಟ್ಟು ಅಭ್ಯಾಸ ಅಲ್ಲದೆ ಭಾಗ್ಯಾಭ್ಯಾಸ ಇಲ್ಲ. ನಾನು ಬಂಟ. ನಮ್ಮಲ್ಲಿರುವುದು ಶಕ್ತಿ. ಅಂದ್ರೆ ನಾವು ಶಕ್ತಿಯ ಆರಾಧಕರು ಅಂದ್ರೆ ಕ್ಷತ್ರಿಯ ಅಂತ. ಹಾಗೆ ಹಾಗಾಗಿ ನಮಗೆ ಅಡ್ಡ ಬಿತ್ತು ಅಭ್ಯಾಸವೇ ಇಲ್ಲ, ಅಡ್ಡ ಬೀಳಿಸಿ ಅಭ್ಯಾಸ. ಹೇಳು, ನಾನು ಹೇಳು, ನನ್ನ ನೋಡುದು ಯಾಕೆ ಅಲ್ಲ. ಈ ಸಲ ನೀವು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅಂದ್ರೆ ಒಬ್ಬ ಯೋಗಿ ಚಕ್ರವರ್ತಿಗೆ ಸಮ. ನೀವು ಮೊದಲು ಅಡ್ಡ ಬೀಳಿ, ನಾನು ನೋಡ್ತೇನೆ. ಸರಿ, ಮತ್ತೆ ನಾನು ಅಡ್ಡ ಬೀಳ್ತೇನೆ. ನಿನ್ನನ್ನು ಬೀಳಿಸದೆ ಹೋದೆ. ಮತ್ತೆ ಮತ್ತೆ ಒಂದು ಭೂಸಲ ನೀವು ನನ್ನನ್ನು ಬೀಳಿಸಲಿಕ್ಕೆ ಬಹಳ ಸಂಗ್ರಹ ಮಾಡ್ತೀವಿ ಅಂತ ಗೊತ್ತು. ಸರಿ, ಒಂದು ಪ್ರಸಂಗದಲ್ಲಿ ಇನ್ನು ಕಾಣಿಸಲಿಕ್ಕೆ ಉಂಟು, ಕಾಯ್ತಾ ಇದ್ದೇನೆ. ನಾವು ಕಾಯುವುದು ಅದನ್ನೇ.
ನನಗೆ ಸಂತೋಷ ಆಗುದಿದ್ದು ಅಂತ. ನಿನಗೆ ಎಷ್ಟು ಕಾಲ ಹೇಳಿದ್ರು ನಿನಗೆ ಬೇಸರ ಆಗುದಿಲ್ಲಪ್ಪ. ಮತ್ತೆ ಕೆಲವರಲ್ಲಿ ಇದ್ದಾರೆ ಇಲ್ಲಿ ಆದ ಅಲ್ಲಿ ತನಕ ಕೊಂಡು ಹೋಗ್ತಾರೆ. ಬೇಡ, ಈಗ ಇಲ್ಲಿದ್ದೇ ಮುಗಿಸು. ಹಾಗಾಗಿ ಕಾಣುತ್ತಾ ಇರುವಂತ ಕಾಳಿ ಕಾಮೆಗೆ ನಮಸ್ಕಾರ ಮಾಡುವ ವಿಧಾನವನ್ನು ನೋಡಿ. ಇದು ನೀವು ಇಚ್ಛೆ ಅಲ್ವಾ? ಅಂದ್ರೆ ಅಡ್ಡ ಬೀಳಲಿಕ್ಕೆ? ನನಗೆ ಅಡ್ಡ ಬೀಳಿದನ್ನು ನೀನು ಕಲಿಸುದ? ನಾನು ಅಡ್ಡ ಬೀಳುದನ್ನು ನೋಡು. ಅಲ್ಲಲ್ಲ, ಹಾಗಲ್ಲ ಕೇಳಿದ್ ಯಾಕೆ ನಿಮಗೆ ತುಂಬನೇ ಯಾಕೆ? ನೀವು ಉತ್ತರಕ್ಕೆ ಹೋಗಿ ದಕ್ಷಿಣಕ್ಕೆ ಬನ್ನಿ. ದಕ್ಷಿಣ ಅಂತ ಕೇಳುವಾಗಲೇ ಭಯ ಆಗುತ್ತಿತ್ತು. ಅದು ಅಲ್ಲಿ ನಿನ್ನ ಸೋದರ ಮಾವ ಇದ್ದ. ಹಾಗಲ್ಲ, ಮತ್ತೆ ಅಂದ್ರೆ ನಿಮ್ಮ ಯೋಗ್ಯತೆ ಎಷ್ಟು ದೊಡ್ಡದು. ಕಾಳಿಕಾಮೇನು ನಮಸ್ಕರಿಸ್ತಾ ಹೀಗೆ ಸುತ್ತು ಬರ್ತಾ ಬರ್ಬೇಕು. ಓಂ ನಮೋ ಕಾಳಿಕಾಮೇ. ಸರಿ ನೋಡು, ಮತ್ತೆ ಮತ್ತೆ ನನ್ನಲ್ಲಿ ಮಾಡಿಸಿರಿಗೆ ಹೇಳಬೇಡ. ಇಲ್ಲ ಇಲ್ಲ ಇಲ್ಲ, ಮತ್ತೆ ಮತ್ತೆ ನಾನು ಅಡ್ಡ ಬೀಳುದು. ಹಾಗೆ ಅಡ್ಡ ಬೀಳಿಕ್ಕೆ ನೀವೇನು ಯೋಗ ಗುರುಗಳ? ಈಗ ಯೋಗ ಗುರುಗಳೆಲ್ಲ ಅಡ್ಡ ಬೀಳಿಕ್ಕೆ ಹೋಗುತ್ತೆ. ಮಾಡಿಸ್ತಾರೆ ಬೀಳಿಸಲಿಕ್ಕೆ, ಬಿಟ್ಟು ತೋರಿಸಲಿಕ್ಕೆ, ಅಂದ್ರೆ ಮತ್ತೆ ಯಾರ್ಯಾರನ್ನೆಲ್ಲ ಬೀಳಿಸಲಿಕ್ಕೆ. ಹೌದಲ್ಲ, ನೋಡು ಈಗ ಅವರದ್ದೆಲ್ಲ ಅಡ್ಡ ಬಿದ್ದು ಬಿದ್ದು ಯೋಗ ಮಾಡಿಸಿ ಮಾಡಿಸಿ ತಲೆಯಲ್ಲಿದ್ದದ್ದು ಹೋಗಿದೆ. ಅದೊಂದು ಬೇಡ. ತಲೆಯಲ್ಲಿದ್ದದ್ದು ಅಲ್ಲಲ್ಲ, ಹೇಳಿತ್ತು ನಾನು ಅಭ್ಯಾಸ ಅಂದ್ರೆ ಅಷ್ಟು ಪಕ್ವತೆ. ನಿನಗೊಂದು ಅದನ್ನೊಂದು ಬಿಟ್ಟು ಇಲ್ಲವೇ ಇಲ್ಲ. ಇಲ್ಲ ಇಲ್ಲ, ನಾನು ಬಂದಾಗ ಸರಿ ನೋಡು ಈಗ ಅಡ್ಡ ಬಿಡಬೇಕು. ಇದು ಸ್ವಲ್ಪ ಕಷ್ಟ, ಇದು ನನಗೆ ಬೇಡ. ಇನ್ನು ನೀವು ಹಿಡಿಯುವುದೇ ಬೇಡ. ಹಿಡಿಲಿಕ್ಕಿಲ್ಲ, ಅಮ್ಮ ಕೊಡ್ತಾಳೆ. ಅಮ್ಮನನ್ನು ಈ ರೀತಿ ಸ್ತುತಿಸು. ಸರಿ ಅಮ್ಮ ಕಾಳಿಕಾಂಬೆ. ಸರಿ ನೋಡು, ಸರಿ ಮತ್ತೆ ನೀನು ಅಡ್ಡ ಬೀಳ್ಲಿಕ್ಕುಂಟು. ಇಲ್ಲ ಇಲ್ಲ ಇಲ್ಲ, ಮತ್ತೆ ಮತ್ತೆ ಅಡ್ಡ ಬೀಳ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಅದು ಕೊನೆ ನಮಸ್ಕಾರ ಇದು. ಈಗ ನಮಸ್ಕಾರ ಮಾಡು, ಅಡ್ಡ ಬೀಳು. ಸರಿ ಜನಾರ್ದನಿ ದುರ್ಗೆ ಚಾಮುಂಡಿ ಪರಮ ಶಿವೇ ಜಯ ಸರ್ವ ಮಂಗಲ ಅರ್ಪಣೆ ಶಾಂಭವಿ ಫಲಭೋಜನೆ ಶರಣೋ ಶರಣ್ಯೇತ್ರಯಂಬಿಕೇ ಗೌರೀ ನಾರಾಯಣೀ ನಮೋಸ್ತುತೇ. ಜಯ ಜಯೋ ಜಯ ಜಯೋ ಜಯ ಜಯೋ ಧರಣಿ ಪತಿ ಕರಮೂಲ್ಯ ಶ್ರೀರಂಗಲಿಗವನ ದೇವಿಯಾದಂತಹ ನಾನು ಪ್ರತ್ಯಕ್ಷಳಾಗಿದ್ದೇನೆ. ನನ್ನಿಂದ ಏನು ಬರಬೇಕು ಕೇಳಿಕೊ, ಅನುಗ್ರಹಿಸುತ್ತೇನೆ ಮಗನೇ. ಜಯ ಜನಾರಿ ಮಹಾಮಾಯಿ Okay.
ಸೌಭಾಗ್ಯ ಇನ್ನೇನಿದೆ ತಾಯೇ? ದಯತೋರಿ ಭಜಕನಾದ ನನಗೆ ಪ್ರತ್ಯಕ್ಷಳಾದೆಯ ಅಮ್ಮ, ನಿನ್ನ ದರ್ಶನವೇ ಎನಗೆ ಸೌಭಾಗ್ಯ. ಬೇರೆ ಏನನ್ನೂ ಕೇಳಲಾರೆ, ನಿನ್ನ ಕಾರುಣ್ಯವಿದ್ದರೆ ಸಾಕಮ್ಮ. ಮಗನೇ ಮಗನೇ ಮೆಚ್ಚಿದ ನಿನ್ನ ಗುಣಗಳು ಅಗಾರಣಿಯಾಗಿ ಭುವಿಯನು ಸೊಗದಿ ಸಾಸಿರ ಕಾಲ ಆಡಿರು ಧರತಿ ಮೈಗಿರಿ ಭುವಿಗೆನು ಸೊಗದಿ ಸಾಸಿರ ಕಾಲ ಆಡಿರು ಧರತಿ ಮೈಗರೆಗೆ ಮಗನೇ ಮೆಚ್ಚಿರೆ. ಅದಕ್ಕಾಗಿ ಚಂದ್ರಹಾಸ ಎಂಬ ಖಡ್ಗವನ್ನು ನಿನಗೆ ಕೊಡುತ್ತಾ ಇದ್ದೇನೆ ಕಂದ. ಧನ್ಯೋಸ್ಮಿ. ಅಷ್ಟು ಮಾತ್ರವಲ್ಲ, ನಗಹರ ಎನಿಪ ಈ ಭೂಮಿಯಲ್ಲಿ ಸಾವಿರ ವರ್ಷಗಳ ಕಾಲ ನೆಮ್ಮದಿಯಿಂದ ರಾಜ್ಯವನ್ನು ಪಟ್ಟವನ್ನು ಏರಿ ರಾಜ್ಯವನ್ನು ಚೆನ್ನಾಗಿ ಆಳ್ವಿಕೆ ಮಾಡು ಮಗನೇ, ನಿನಗೆ ಶುಭವಾಗಲಿ ಕಂದ. ಜಯ ಜಯ ಇಷ್ಟು ಸಾಸಿನ ಪುರುಷ ಮಗುಳೆನನು ಗಡಿ ಪ್ರದೇಶದಲ್ಲಿ ಕಾಳಿಕಾಲಯದಲ್ಲಿ ಜಗನ್ಮಾತೆಯಾದ ಕಾಳಿಕಾಂಬೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ಒಳಿದ ಜಗನ್ಮಾತೆ ಇದ್ದಳಲ್ಲ ಚಂದ್ರಹಾಸವೆಂಬ ವರಮಹಾ ಆಯುಧ, ಜೊತೆಯಲ್ಲಿ 1000 ವರ್ಷ ಪಟ್ಟವೇರಿ ಆಳುವಂತಹ ಆಯುಸ್ಸು. ನೆಮ್ಮದಿಯಾಯಿತು, ಮರಳಿ ರಾಜ್ಯವನ್ನು ಸೇರಿದೆ, ಪವಿತ್ರವಾದ ಸಿಂಹಾಸನವನ್ನು ಅಲಂಕರಿಸಿದೆ. ತಮ್ಮನಾದ ಬಟ್ಟಿಯಲ್ಲಿ ವಿಷಯವನ್ನು ವಿಶದೀಕರಿಸಿಕೊಂಡ ಸಂದರ್ಭ ಚಾಣನಾಗಿರುವಂತಹ ಅವನನ್ನು ಸೂಚನೆಯನ್ನು ಕೊಟ್ಟನಲ್ಲ. 1000 ವರುಷ ಪಟ್ಟವೇರು ಆಯುಷ್ಯವನ್ನು ಅಮ್ಮ ಕೊಟ್ಟದ್ದು. ಈ ಸಲ 1000 ಇದ್ದದ್ದನ್ನು 2000 ಮಾಡುವ ಅಂತ ಹೇಳಿದರು. ಹೇಳಿದ ಹೇಗೆ ಅಂತ ಕೇಳಿದ್ರೆ ಹೇಳ್ತಾನೆ, ನೀನು 6 ಪಟ್ಟ ಏರಿ ಆಳ್ವಿಕೆ ಮಾಡು, 6 ತಿರುಗಾಟ ಮಾಡು, ತಿರುಗಾಟದಲ್ಲಿ 2000 ಆಗುತ್ತದೆ ಅಂತಾದ್ರೆ ಬೇಡ ಅಂತ ಹೇಳಿಕೊಂಡ. ಹಾಗಾದ ಕಾರಣವೇ ಅವರ ಮಾತನ್ನು ಅಂಗೀಕರಿಸಿದೆ. ಮಾತ್ರವಲ್ಲ, ಒಬ್ಬಾತ ಮಹಾನಾಯಕ ಎಷ್ಟು ಸಮಯ ಪಟ್ಟದಲ್ಲಿ ಇದ್ದ ಎನ್ನುವುದಕ್ಕಿಂತಲೂ ಎಷ್ಟು ಸಮಯ ದೇಶದಿಂದ ಹೊರಗಿದ್ದ ಅನ್ನುವುದು ಮುಖ್ಯ. ಒಬ್ಬ ರಾಷ್ಟ್ರದಿಂದ ಮಹಾನಾಯಕ ಹೊರಗಿದ್ದಾನೆ ಅಂತಾದ್ರೆ ತಾನು ಇರುವಂತ ರಾಷ್ಟ್ರಕ್ಕೆ ರಕ್ಷಣೆಯ ಬೇಲಿ ಹಾಕುತ್ತಾನೆ ಅಂತರ್ಥ. ಆ ನಿಟ್ಟಿನಿಂದಲೇ ರಕ್ಷಣಾ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದೇನೆ. ಈತನ್ಮಧ್ಯೆ ಶರನ್ನವರಾತ್ರಿಯ ಪರ್ವ ಕಾಲ ನೆಮ್ಮದಿ ಉಂಟು, ಕಾಳಿಕಾರಾಧನೆ ನಡೆಯುತ್ತಾ ಉಂಟು. ಈ ಸಂದರ್ಭದಲ್ಲಿ ನವಗ್ರಹಗಳ ಬಗ್ಗೆ ವಿಚಾರ ಸಂಕಿರಣ ಮಾಡಬೇಕು ಎಂಬ ಹಾಗೆ 8 ಪುರೋಹಿತರನ್ನು ಕರೆಸಿದೆ. ಒಬ್ಬೊಬ್ಬರು ಒಂದೊಂದು ಗ್ರಹಗಳ ಬಗ್ಗೆ ಅವರವರ ಅಭಿಪ್ರಾಯ ಮಂಡನೆ ಮಾಡಿದರು. ಕೇಳಿ ದುಷ್ಟ ಮನಸ್ಕನಾದೆ. ಆದರೆ ಒಂದು ಗ್ರಹದ ಬಗ್ಗೆ ನನಗೆ ಅಷ್ಟು ಅಭಿಮಾನವೂ ಇಲ್ಲ, ಹೆಸರು ಹೇಳಲಿಕ್ಕೂ ಒಂದು ರೀತಿಯ ಹಿಂಜರಿಕೆ. ಶುಕ್ರವಾರದ ಮಾರನೆಯವ, ಆದಿತ್ಯವಾರದ ಮೊದಲನೆಯವ ಹೇಳಿದ್ರೆ ಶಾಂತಿ ಇಂತ ಒಂದು ಬಾಕಿ ಉಂಟು. ಯಾರೋ ಎತ್ತರಲ್ಲ ನೋಡುವ ಬರ್ಲಿ. ಸರಣಿ ಪಾಲ
ಗ್ರಹಗಳಲ್ಲಿ ಯಾರು ಅಧಿಕಾರಿ ಎನ್ನುವುದಾಗಿ ತಿಳಿಯುವುದಕ್ಕಾಗಿ ಶ್ರೇಷ್ಠ ಬ್ರಾಹ್ಮಣರನ್ನು ಕರೆಸಿ ಎಲ್ಲ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೀಯ. ದೇವ ಬ್ರಾಹ್ಮಣರಾದ ಪಂಡಿತೋತ್ತಮರೇ ನೆರೆದವರಿದ್ದಾರೆ. ಹೌದು, ಸಭೆ ಎಷ್ಟು ಉಂಟು ಎನ್ನುವುದಕ್ಕಿಂತಲೂ ಇದ್ದ ಸಭೆ ಹೇಗುಂಟು ಎನ್ನುವುದು ಮುಖ್ಯ. ಹೌದು, ಎಂಟು ಗ್ರಹಗಳ ಬಗ್ಗೆ ತಿಳಿದು ಆನಂದವನ್ನು ಹೊಂದಿದ್ದೀಯ. ಆದ್ರೆ ಯಾಕೋ ಏನು ಒಂಬತ್ತನೇ ಗ್ರಹವಾದಂತಹ ಶನಿ ಗ್ರಹದ ಬಗ್ಗೆ ಅಷ್ಟು ಉತ್ಸುಕತೆಯನ್ನು ತೋರುತ್ತಾ ಇಲ್ಲ. ಈತನ ಮಧ್ಯೆ ಯಾವತ್ತೂ ನಿನ್ನ ಜಾತಕವನ್ನು ಪರಿಶೀಲಿಸುವವರು ನಾವು. ನಿನ್ನ ಜಾತಕವನ್ನು ಪರಿಶೀಲಿಸಿದಾಗ ನಿನ್ನ ಜಾತಕದಲ್ಲಿ ದ್ವಾದಶದಲ್ಲಿ ಒಂದು ಶನಿ ಕೂತಿದ್ದಾನೆ. ಹಾಗ ದ್ವಾದಶದಲ್ಲಿ ಶನಿ ಪ್ರವೇಶ, ಶನಿ ಪ್ರವೇಶವಾಗಿದೆ. ಹಾಗಾಗಿ ಶನಿಯನ್ನು ಪೂಜಿಸುವುದು ಉತ್ತಮ, ಹಾಗಾಗಿ ಎಚ್ಚರಿಸುವುದಕ್ಕೆ ನಾನು ಬಂದಿದ್ದೇನೆ. ನನ್ನ ದ್ವಾದಶದಲ್ಲಿ ಶನಿ ಪ್ರವೇಶ ಆಗಿದೆ. ಪ್ರವೇಶ ಆದರೆ ಸಮಸ್ಯೆ ಏನು? ಸಮಸ್ಯೆ ಉಂಟು. ಹೇಗಿದ್ದಾನೆ ಅವ? ಹೇಳ್ತೇನೆ. ಶನಿಯ ಬಗ್ಗೆ ಹೇಳುವುದಕ್ಕಾಗಿ ನಾನು ಬಂದವ. ಏನು? ರುದ್ರ ರೂಪನು, ಭದ್ರಕಾಯನು, ನೀಲವರ್ಣನು, ನಿರ್ಮಲಾತ್ಮನು ಆ ಶನಿ. ಓಹೋ, ಶನಿಯಲ್ಲಿ ಎರಡು ದೃಷ್ಟಿಗಳು ಉಂಟು. ಯಾವುದು? ಒಂದು ಕ್ರೂರ ದೃಷ್ಟಿ, ಒಂದು ಶಾಂತ ದೃಷ್ಟಿ. ಆತನನ್ನು ಭಕ್ತಿಯಿಂದ ಭಜಿಸಿದ್ರೆ ಅವನು ಶಾಂತ ದೃಷ್ಟಿಯನ್ನು ಬೀರಿ ಫಲಪ್ರದಾಯಕನಾಗುತ್ತಾನೆ. ಒಂದು ವೇಳೆ ಆತನನ್ನು ನಿಂದಿಸಿದ್ರೆ ಕ್ರೂರ ದೃಷ್ಟಿಯನ್ನೇ ಬೀರುತ್ತಾನೆ. ಹೆಚ್ಚೇಕೆ? ಹುಟ್ಟಿದ ಕ್ಷಣದಿಂದಲೇ ತನ್ನ ತಂದೆಯನ್ನು ಕ್ರೂರ ದೃಷ್ಟಿಯಿಂದ ನೋಡಿ ಕುಷ್ಠರೋಗವು ತಂದೆಗೆ ಪ್ರಾಪ್ತವಾಯಿತು. ಓಹೋ, ತದನಂತರ ಆತನ ಸಾರಥಿಯಾದಂತಹ ಅರುಣನ ಮೇಲೆ ದೃಷ್ಟಿಯನ್ನು ಹಾಯಿಸಿದ. ಅರುಣ ಹೆಳವನಾದ. ಹೆಚ್ಚೇಕೆ? ಲಯದ ಅಧ್ಯಕ್ಷನಾದಂತಹ ಪ್ರಭು ಪರಮೇಶ್ವರನನ್ನು ಬಿಟ್ಟವನಲ್ಲ. ಮತ್ತೆ ಬಿದಿರೋಟೆಯಲ್ಲಿ ಇರುವೆಯಂತೆ ಇರುವುದಕ್ಕೆ ಅವನು ಪ್ರಾಪ್ತಿಸಿದ. ಹೆಚ್ಚೇಕೆ? ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರನ್ನು ಬಿಟ್ಟವನಲ್ಲ. ಆದ್ದರಿಂದ ಆತ ಪೂಜೆಗೆ ಯೋಗ್ಯನು, ಆತನನ್ನು ಪೂಜಿಸುವುದೇ ಉತ್ತಮ. ಶನಿ ಕಥಾನಕವನ್ನರಿಯದೇ ಇರುವವನಲ್ಲ ಈ ಭೂಪತಿ. ಓಹೋ, ಕೇಳಿ ಬಲ್ಲೆ ಅವನ ಕಥೆಯನ್ನು. ಒಬ್ಬನನ್ನು ನಾವು ಆರಾಧಿಸಬೇಕು, ಆತನ ಬಗ್ಗೆ ಹೇಳಬೇಕು ಅಂತಿದ್ರೆ ಅವನ ಚಾರಿತ್ರ್ಯ ಶುದ್ಧತೆ ಬೇಕು. ಶನಿಯ ಚಾರಿತ್ರ್ಯವನ್ನು ನಾವು ಹುಡುಕಿದೆವು ಅಂತಾದ್ರೆ ಅಂತಹ ಪಾರಿಶುದ್ಧಿ ನಮಗೆ ಕಾಣುವುದಿಲ್ಲ. ಹೌದೇ, ಹುಟ್ಟಿದ ಕ್ಷಣವೇ ಒಳಿತು ಕಾಣಬೇಕು. ನೀ ಬಂದಂತೆ ಶನಿಯ ಹುಟ್ಟೇ ವಿಚಿತ್ರವಾದದ್ದು. ಸತ್ಯ, ಸೂರ್ಯನಾರಾಯಣನಿಗೆ ಸಂಜ್ಞಾದೇವಿ ನಿಜವಾದ ಹೆಂಡತಿ. ಮೂರು ಮಕ್ಕಳಾಗುವಲ್ಲಿವರೆಗೆ ಹೆಂಡತಿಗೆ ಗಂಡನ ಬಿಸಿ ತಾಗಲಿಲ್ಲ. ಮೂರು ಮಕ್ಕಳಾದ ನಂತರ ಹೆಂಡತಿಗೆ ಗಂಡ ಬಿಸಿ ಅಂತ ಗೊತ್ತಾಯಿತು. ಪುಣ್ಯದಲ್ಲಿ ವ್ಯವಸ್ಥೆ ಮಾಡಿದಳು, ತನ್ನ ನೆರಳಿಗೆ ಜೀವಕಳೆ ಕೊಟ್ಟು ಅವಳು ಹೋದ್ರು. ಪಾಪ ಸೂರ್ಯ ತಿರುಗಾಟ ಮಾಡಿ ಬಂದವ. ಇವನಿಗೆ ತಿರುಗಾಟ ಮಾಡಿ ಬರುವಾಗ ಹೆಂಡತಿ ಬದಲಾದದ್ದೇ ಗೊತ್ತಾಗಲಿಲ್ಲ. ಇವನಲ್ಲಿಯೂ ಮೂರು ಮಕ್ಕಳಾಯಿತು. ಮೂರು ಮಕ್ಕಳಾಗಿ ಮಕ್ಕಳು ಮಕ್ಕಳು ತಾಗಿಕೊಳ್ಳುವಾಗ ಗೊತ್ತಾಯಿತು, ಇದು ಹೆಂಡತಿ ಬದಲಾಗಿದೆ ಅಂತ. ಇವಳನ್ನು ಹೊರಗೆ ಹಾಕಿದ, ಸಂಪ್ತಿಯನ್ನು ಹುಡುಕುವುದಕ್ಕೆ ಹೋದ. ಮತ್ತೆ ಅವರು ಒಂದಾದ್ರೂ ವಿಷಯ ಬಿಡಿ, ಆದ್ರೆ ಇವ ಯಾರು? ನೆರಳಿಗೆ ಹುಟ್ಟಿದವ. ಅವನ ಮಹಿಮೆ ಅದು. ಎಂತದ್ದು ಮಹಿಮೆ? ಮಂದನನ್ನು ಪಗಳ ಬೇಡ. ಏನಿತ್ತರೂ ಅವನು ಯಾವ ಕಾಲಕ್ಕೂ ಸತ್ಪುತ್ರ ಅಂತ ಒಪ್ಪಿಕೊಳ್ಳುವುದಕ್ಕೆ ನನ್ನ ಅಂತರಂಗ ಒಪ್ಪುವುದಿಲ್ಲ. ಆದ್ದರಿಂದ ಅವನು ತುಷ್ಟಪುತ್ರ. ಶನಿದೇವನನ್ನು ಜರದೇವರನ್ನು ಎಂದಿಗೂ ಅವನು ಬಿಟ್ಟವನಲ್ಲ. ಆದ್ರೆ ಅವನನ್ನು ಪೂಜಿಸಿದವನನ್ನು,
ಗೊತ್ತು ಇಲ್ಲದಂತ ಅನುಗ್ರಹ ಮಾಡುತ್ತಾನೆ ಶನಿ. ಒಂದು ವೇಳೆ ಅವನನ್ನು ಜರೆದರೆ ಕಬ್ಬಿನಿಂದ ಹೇಗೆ ರಸವನ್ನು ತೆಗೆಯುತ್ತೇವೆ, ಕೊಬ್ಬರಿಯನ್ನು ಗಾಣಕ್ಕೆ ಕೊಟ್ಟು ಹೇಗೆ ತೈಲವನ್ನು ತೆಗೆಯುತ್ತೇವೆ, ಹಾಗೆ ಹಿಂಡಿ ಹಿಪ್ಪ ತೆಗೆಯುವಂತಹ ಸಾಮರ್ಥ್ಯ ಉಳ್ಳವ. ಹಾಗಾಗಿ ಶನಿಯನ್ನು ನೀನು ಜರಿದಿರು. ನೀವು ಕಾವೂರು ಅಂತಲೂ ಗೊತ್ತುಂಟು. ಹಾಗಾದ ಕಾರಣ ಇಂದು ಕಾವೇರಿಸಿದಿರಿ ಎನ್ನಲ್ಲಿ ಶನಿಯ ಕಥೆಯನ್ನು ಹೇಳಿ. ಹಾಗಾದ ಕಾರಣ ಇನ್ನು ನೀವು ಕಾಯುವ ವಿಷಯ ಇಲ್ಲ, ನನ್ನನ್ನು ನಾ ಕಾಯಬಲ್ಲ ಸಮರ್ಥನಿದ್ದೇನೆ. ತೆರಳಿ ವಿಕ್ರಮಾದಿತ್ಯ, ಹೇಳುವುದನ್ನು ನಿನಗೆ ಹೇಳಿದ್ದೇನೆ, ಭವಿಷ್ಯದಲ್ಲಿ ಏನಾಗುತ್ತದೆ ಎನ್ನುವುದನ್ನು ನೀನೇ ಅನುಭವಿಸು. ಕೇಳಿ ಕೆಂಗಿರಿ ಕೂಡ ಉಡುಗೆ ತಕ್ಷಣವೇ ನನಗೆ ಬಲ್ಲ ವಿಕ್ರಮನ ಸಭೆಗೆ